ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವನಿತಾ. ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಗೋಂಗೂರ ಪುಲಾವ್ ಮಾಡ್ತಾ ಇದ್ದೀನಿ. ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಕಟ್ ಆಗೋಷ್ಟು ಗೋಂಗೂರನ ತೊಳೆದಿಟ್ಕೊಂಡಿದ್ದೀನಿ. ಒಂದು 6-7 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಮತ್ತು ಪುದೀನ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಮಿಕ್ಸ್ ಬೇಕಾಗುತ್ತೆ, ಪಲಾವ್ ಎಲೆ, ಒಂದು 3 ಲವಂಗ, 4 ಏಲಕ್ಕಿ, ಕಲ್ಲುವು ಮತ್ತು ಶಾಜೀರ ಅಥವಾ ಸೋಂಪ್, ಒಂದು ಮರಾಠ ಮೊಗ್ಗು ಮತ್ತು ಚಕ್ಕೆ, ಮತ್ತು ಇದು ಗೋಡಂಬಿ ಆಪ್ಷನಲ್ ನಿಮಗೆ, ಅಕ್ಕಿ, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಎಣ್ಣೆ. ಅರಶಿನ ಪುಡಿ ಮತ್ತು ಕರಿಬೇವು ಕೂಡ ಯೂಸ್ ಮಾಡ್ತಿದ್ದೀನಿ, ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು. ಸೊ ನಲ್ಲಿ ತಳ ದಪ್ಪಗಿರೋಂಥ ಪಾತ್ರೆ ತೊಗೊಂಡಿದ್ದೀನಿ ಕುಕ್ಕರ್ನ. ಕುಕ್ಕರ್ ಈಸಿ, ಇಲ್ಲಾಂದರೆ ನೀವು ಯಾವ್ದಾದ್ರು ಪಾತ್ರೆ ಕೂಡ ತೊಗೋಬೋದು. ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಆನಿಯನ್ನ ಕೆಂಪು ಬಣ್ಣ ಬರೋವರೆಗೂ ಈ ಥರ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಇದನ್ನು ಇವಾಗ ಸೈಡ್ಗೆ ತೆಗೆದಿಟ್ಕೊಂಡು ಅದೇ ಪಾತ್ರೆಯಲ್ಲಿ ಮಾಡೋಣ. ಪಲಾವ್ ಮಿಕ್ಸ್ನ ಹಾಕ್ತಾಯಿದ್ದೀನಿ, ಪಲಾವ್ ಎಲೆ, ಮರಾಠ ಮೊಗ್ಗು, ಲವಂಗ, ಏಲಕ್ಕಿ, ಕಲ್ಲುವು, ಚಕ್ಕೆ. ಸೊ ಇಷ್ಟನ್ನು ಹಾಕಿ 1-2 ನಿಮಿಷ ನಿಧಾನಕ್ಕೆ ಬೇಯಿಸ್ಬೇಕಾಗತ್ತೆ. ಆ ಕಲರ್ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಮಸಾಲೆದು. ತದನಂತರ ಗೋಡಂಬಿ ಕೂಡ ಹಾಕಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ತದನಂತರ ಶಾಜೀರ ಅಥವಾ ಸೋಂಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತದನಂತರ ಹಚ್ಚಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇದು ಆಪ್ಷನಲ್, ಕರಿಬೇವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಅದಕ್ಕಾಗಿ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಶಿನ ಪುಡಿ ಕೂಡ ಹಾಕಿದ್ದೀನಿ. ಹಾಕಿ 1-2 ನಿಮಿಷ ಹುರ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ. ಆಮೇಲೆ ಹಚ್ಚಿಟ್ಕೊಂಡಿದ್ದಂಥ ಟೊಮೊಟೊ ಹಾಕಿ 1/2 ಬೇಯೋಷ್ಟು ಬೇಯಿಸ್ಕೊಳ್ಳೋಣ. ಟೊಮೊಟೊ 1/2 ಬೆಂದಾದ ನಂತರ ಗೋಂಗೂರ ಹಾಕಿ ಮೆತ್ತಗೆ ಬೇಯಿಸ್ಕೋಬೇಕಾಗತ್ತೆ ಇದನ್ನ. ಇದು ಹುಳಿ ಇರ್ಬೋದು ಅಂತ ಕೆಲವ್ರಿಗೆ ಡೌಟ್ ಇದೆ, ಬಟ್ ಯಾವುದೇ ರೀತಿ ಸ್ವಲ್ಪನೂ ಹುಳಿ ಕಾಣಲ್ಲ, 1% ಕೂಡ ಹುಳಿ ಅನಿಸಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಮೆತ್ತಗೆ ಬೇಯಿಸ್ಕೋಬೇಕು. ಒಂದು 4-5 ನಿಮಿಷ ತೊಗೊಳುತ್ತೆ. ಅದು ಬೇಯಬೇಕಾದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ನೋಡಿ. ಈ ರೀತಿ ಬೆಂದಮೇಲೆ ಯಾವ ಅಳತೆಯಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರೋ ಅದೇ ಅಳತೆಯಲ್ಲಿ 1.5 ಆಗುವಷ್ಟು ನೀರು ಹಾಕೋಬೇಕಾಗುತ್ತೆ. ಗ್ಲಾಸಲ್ಲಿ ತೊಗೊಂಡ್ರೆ ಗ್ಲಾಸು, ಇಲ್ಲ ಬಟ್ಲಲ್ಲಿ ತೊಗೊಂಡ್ರೆ ಬಟ್ಲು. ಸೊ ಇದು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಅಕ್ಕಿ ಆ್ಯಡ್ ಮಾಡಬೇಕು. ಅಕ್ಕಿ ನೆನೆಸಿಟ್ಕೊಳ್ಳಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ. ಸೊ ಈ ಅಕ್ಕಿ ಹಾಕಿದ್ಮೇಲೆ ಕೂಡ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ಹಂಗೆ ಮುಚ್ಚಿಟ್ರೆ ಮುದ್ದೆ ಥರ ಆಗುತ್ತೆ, ಇಲ್ಲಾಂದರೆ ಸೊಪ್ಪೆಲ್ಲ ಒಂದು ಕಡೆ ಸೇರಿಕೊಂಡು ಅನ್ನ ಎಲ್ಲ ಒಂದು ಕಡೆ ಇರುತ್ತೆ. ಸೊ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕಾಯಬೇಕು. ತದನಂತರ ಆಗಲೇ ತೆಗೆದಿಟ್ಕೊಂಡಂಥ ಆನಿಯನ್ನು ಅದ್ರ ಮೇಲೆ ಉದುರಿಸೋಣ. ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟ್ ತಿನ್ನಲಿಕ್ಕೆ. ಮತ್ತು ಕೊತ್ತಂಬರಿ ಮತ್ತು ಪುದೀನೂ ಹಾಕೋಣ. ಸೊ ಇದೆಲ್ಲ ಹಾಕಿ ನೀವು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ 3 whistles ಹಾಕಿಸಿ ಕುಕ್ಕರಲ್ಲಿ. ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ 2 whistles ಹಾಕಿ ಕುಕ್ಕರ್ ಮುಚ್ಚಿಟ್ಟು ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೀನಿ. ಸೊ ಒಂದು 3 whistles ಬರೋವರೆಗೂ ಬಿಡ್ತೀನಿ. ವಿಸಿಲ್ ಬಂದಿದ ತಕ್ಷಣ ತೆಗಿಬಾರ್ದು, ಒಂದು 5-10 ನಿಮಿಷ ಚೆನ್ನಾಗಿ ಆರ್ಕೋಬೇಕು, ಆವಾಗಲೇ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ವಿಸಿಲ್ ಎಲ್ಲ ಹೋಗಿ ತುಂಬ ಹೊತ್ತಾಗಿದೆ. ಸೊ ನಾನು ಓಪನ್ ಮಾಡಿ ತೋರಿಸಿದ್ದೀನಿ. ಸಕ್ಕದ ಅಂದರೆ ತುಂಬ ಸಖತ್ತಾಗಿ ಬಂದಿದೆ, ತೃಪ್ತಿಯಿಂದ ತಿನ್ಬೋದು. ಇನ್ನೊಂದು 4-5 ತುತ್ತು ಎಕ್ಸ್ಟ್ರಾನೇ ತಿಂತೀವಿ. ತುಂಬ ಚೆನ್ನಾಗಿದೆ. ಸೊ ಖಂಡಿತ ಟ್ರೈ ಮಾಡಿ ತಿಳಿಸಿ ನನಗೂ ಹೇಗೆ ಬಂತು ಅಂತ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ಆಲ್.